ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೌಲಾನಾ ಎಚ್ಎಂ ಪೋಸ್ಟ್ ವಿಭಾಗದಲ್ಲಿ ನಾವು SDMC ಸಮಿತಿಯ ಬಗ್ಗೆ ಗಮನಿಸೋಣ. SDMC ಸಮಿತಿ ಅಥವಾ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ. ಕರ್ನಾಟಕ ರಾಜ್ಯದಲ್ಲಿ ಶಾಲಾ ಶಿಕ್ಷಣದಲ್ಲಿ ಗುಣಾತ್ಮಕ ಬದಲಾವಣೆ ತರಲು ಹಾಗೂ ಶಾಲಾ ಆಡಳಿತದಲ್ಲಿ ಸಮುದಾಯದ ಸಕ್ರಿಯ ಪಾತ್ರ ನಿರ್ವಹಿಸಲು ರಾಜ್ಯದ ಎಲ್ಲ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ರಚನೆಗೆ ಸರ್ಕಾರವು ಅನುಮತಿಸಿದೆ. SDMC ಸಮಿತಿಯ ರಚನೆ. SDMC ಸಮಿತಿಯು ಈ ಕೆಳಕಂಡ ಸದಸ್ಯರನ್ನು ಒಳಗೊಂಡಿರುತ್ತದೆ. 1. ಈ SDMC ಸಮಿತಿಗೆ ಪೋಷಕ ಸಭೆಯಿಂದ 9 ಜನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. 2. ಈ 9 ಜನ ಸದಸ್ಯರಲ್ಲಿ ಕನಿಷ್ಠ 3 ಮಹಿಳಾ ಸದಸ್ಯರು ಇರತಕ್ಕದ್ದು. 3. ಕನಿಷ್ಠ 2 ಪರಿಶಿಷ್ಟ ಜಾತಿ ಅಥವಾ ಪಂಗಡಗಳಿಗೆ ಸೇರಿದ ಸದಸ್ಯರಿರಬೇಕು. 4. ಇವರಲ್ಲಿ ಒಬ್ಬರು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರಾಗಿರಬೇಕು. 5. ಯಾವುದೇ ಪೋಷಕರು ಏಕಕಾಲಕ್ಕೆ 1ಕ್ಕಿಂತ ಹೆಚ್ಚು SDMC ಸದಸ್ಯರಾಗಿರಕೂಡದು. SDMC ಸಮಿತಿಯ ಪದನಿಮಿತ ಸದಸ್ಯರುಗಳು. 1. ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳ ಸದಸ್ಯರುಗಳು. 2. ಅಂಗನವಾಡಿಯ ಶಿಕ್ಷಕಿಯೊಬ್ಬಳು. 3. ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಆರೋಗ್ಯ ಕಾರ್ಯಕರ್ತರು. 4. ಶಾಲೆಯ ಮುಖ್ಯ ಗುರುಗಳು. SDMC ನಾಮನಿರ್ದೇಶಿತ ಸದಸ್ಯರುಗಳು. 1. ಶಾಲೆಯನ್ನು ದತ್ತು ತೆಗೆದುಕೊಂಡ ಮಹನೀಯರು. 2. ಶಾಲೆ ಕಟ್ಟಲು ಭೂದಾನ ಮಾಡಿದ ದಾನಿಗಳು. 3. ಶಾಲೆ ಕಟ್ಟಲು 10,000ಕ್ಕಿಂತಲೂ ಹೆಚ್ಚಿನ ಹಣವನ್ನು ನೀಡಿದಂತಹ ದಾನಿಗಳು. 4. 10,000 ಅಥವಾ ಅದಕ್ಕಿಂತಲೂ ಹೆಚ್ಚಿನ ಶಾಲಾ ಶೈಕ್ಷಣಿಕ ಉಪಕರಣಗಳನ್ನು ನೀಡಿದಂತಹ ದಾನಿಗಳು. 5. ಆ ಕ್ಷೇತ್ರದಲ್ಲಿ ವಾಸಿಸುವ ಒಬ್ಬ ಶಿಕ್ಷಣ ತಜ್ಞ ಅಥವಾ ನಿವೃತ್ತ ಶಿಕ್ಷಕರು. 6. ಸ್ಥಳೀಯ ಸ್ವಯಂ ಸೇವಾ ಸಂಸ್ಥೆಗಳ 2 ಸದಸ್ಯರುಗಳು. 7. ಯುವಕ ಅಥವಾ ಯುವತಿ ಸಂಘದ 1 ಪದಾಧಿಕಾರಿಗಳು. 8. 7ನೇ ವರ್ಗ ಅಥವಾ 10ನೇ ವರ್ಗದ 1 ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ. SDMC ಸಮಿತಿಯ ಕಾಲಾವಧಿಯು 3 ವರ್ಷಗಳಾಗಿರುತ್ತದೆ. ಸ್ಥಾಯಿ ಸಮಿತಿಗಳ ರಚನೆ. SDMC ಸಮಿತಿಯು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ಥಾಯಿ ಸಮಿತಿಗಳನ್ನು ರಚಿಸಿಕೊಳ್ಳಬಹುದು ಮತ್ತು ಆ ಸ್ಥಾಯಿ ಸಮಿತಿಗಳಿಗೆ ಗೌರವ ಸದಸ್ಯರುಗಳನ್ನು ಕೂಡ ನೇಮಿಸಿಕೊಳ್ಳಬಹುದಾಗಿದೆ. SDMC ಕೆಲವು ಪ್ರಮುಖ ಸ್ಥಾಯಿ ಸಮಿತಿಗಳು. 1. ಅಭಿವೃದ್ಧಿ ಸಮಿತಿ. 2. ಮೇಲುಸ್ತುವಾರಿ ಸಮಿತಿ. 3. SDMCಯು ರಚಿಸಬಯಸುವ ಬೇರೆ ಯಾವುದೇ ಇತರ ಸಮಿತಿಗಳು. SDMCಯ ಅಧಿಕಾರಗಳು. 1. ಶಾಲೆಯ ಕಾರ್ಯನಿರ್ವಹಣೆಯನ್ನು ಗಮನಿಸುವುದು. 2. ಶಿಕ್ಷಕ ಸಿಬ್ಬಂದಿಯ ನಿಯಮಿತ ಹಾಜರಾತಿಯನ್ನು ಗಮನಿಸುವುದು. 3. ಶಿಕ್ಷಕ ಸಿಬ್ಬಂದಿಯ ಹಾಜರಾತಿಯಲ್ಲಿ ದೋಷ ಕಂಡುಬಂದರೆ ಮೇಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸತಕ್ಕದ್ದು. ಈ ವರದಿಯನ್ನು ಸ್ವೀಕರಿಸಿದ ಮೇಲಾಧಿಕಾರಿಗಳು 30 ದಿನಗಳ ಒಳಗಾಗಿ
ಎಸ್ಡಿಎಂಸಿಗೆ ಮಾಹಿತಿಯನ್ನು ಕಳಿಸಿಕೊಡತಕ್ಕದ್ದು. 4. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳಿಗೆ ಸಾಂದರ್ಭಿಕ ಹಾಗೂ ನಿರ್ಬಂಧಿತ ರಜೆ ಮಂಜೂರು ಮಾಡುವ ಅಧಿಕಾರವನ್ನು ಕೂಡ ಎಸ್ಡಿಎಂಸಿಯ ಅಧ್ಯಕ್ಷರಿಗಿರುತ್ತದೆ. 5. ಒಂದು ವರ್ಷದಲ್ಲಿ 4ಕ್ಕೆ ಮೀರದಂತೆ ಸ್ಥಳೀಯ ರಜೆಗಳನ್ನು ನಿರ್ಧರಿಸುವುದು. 6. ನಿರುಪಯುಕ್ತವಾದ ವಿಜ್ಞಾನೋಪಕರಣಗಳು, ಕಲಿಕೆಯ ಸಾಧನಗಳು, ಪೀಠೋಪಕರಣಗಳು, ಆಟೋಟ ಸಾಮಗ್ರಿಗಳು, ನಕಾಶೆಗಳು, ಚಾರ್ಟ್ಗಳು, ವಾಚನಾಲಯ ಪುಸ್ತಕಗಳು, ಹೀಗೆ ಹರಾಜು ಮಾಡಿದ ಪೀಠೋಪಕರಣಗಳಿಂದ ಬಂದ ಹಣವನ್ನು ಶಾಲೆಯ ಶಿಕ್ಷಣ ನಿಧಿಗೆ ಜಮಾ ಮಾಡುವುದು. 7. ಸಾಂಸ್ಕೃತಿಕ ಚಟುವಟಿಕೆಗಳು, ಆಟೋಟ ಸ್ಪರ್ಧೆಗಳು, ಶೈಕ್ಷಣಿಕ ಪ್ರವಾಸಗಳು, ಸಂದರ್ಶನ ಇತ್ಯಾದಿಗಳನ್ನು ಸಂಘಟಿಸಲು ಅನುಮತಿಯನ್ನು ನೀಡುವುದು. 8. ಶಾಲೆಗೆ ದಾನವಾಗಿ ಬಂದ ಹಣ ಹಾಗೂ ಖರ್ಚು ಮಾಡಿದ ಹಣದ ಲೆಕ್ಕಪತ್ರಗಳನ್ನು ಮತ್ತು ದಾಖಲೆಗಳನ್ನು ಪರಿಶೀಲಿಸುವುದು. 9. ಶಾಲೆಯ ಜಮೀನಿನಲ್ಲಿ ಬೆಳೆದಂತಹ ಬೆಳೆಗಳನ್ನು ನಿಯಮಿತವಾಗಿ ಹರಾಜು ಮಾಡಿ ಬಂದ ಹಣವನ್ನು ಶಾಲೆಯ ಶಿಕ್ಷಣ ನಿಧಿಗೆ ಜಮಾ ಮಾಡುವುದು. 10. ವಾಚನಾಲಯ ನಿಧಿ, ಕ್ರೀಡಾ ನಿಧಿ, ಪ್ರಯೋಗಾಲಯ ನಿಧಿ ಇತ್ಯಾದಿ ಸರ್ಕಾರೇತರ ನಿಧಿಗಳ ಅನುಮೋದನೆಯನ್ನು ನಿಯಮಾನುಸಾರವಾಗಿ ನೀಡುವುದು. 11. ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್, ರಾಜ್ಯ ವಲಯ ಮತ್ತು ಕೇಂದ್ರ ವಲಯದಿಂದ ಬಿಡುಗಡೆಯಾಗುವ ಹಣದಲ್ಲಿ ಆ ಶಾಲೆಗೆ ಬೇಕಾಗುವ ಸಾಧನ ಸಾಮಗ್ರಿಗಳನ್ನು ಕೊಂಡುಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತದೆ. ಎಸ್ಡಿಎಂಸಿಯ ಕರ್ತವ್ಯಗಳು: 1. ಶಾಲೆಯ ವ್ಯಾಪ್ತಿಯಿಂದ ಹೊರಗುಳಿದ ಎಲ್ಲ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡುವಂತೆ ಪೋಷಕರಲ್ಲಿ ಅರಿವು ಮೂಡಿಸುವುದು. 2. ದಾಖಲಾತಿ ಆಂದೋಲನ, ಬ್ರಿಜ್ ಕೋರ್ಸ್, ಚಿಣ್ಣರ ಅಂಗಳ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು. 3. ಶಾಲೆಯಲ್ಲಿ ಮಕ್ಕಳಿಗೆ ಗುಣಮಟ್ಟದ ಕಲಿಕೆಯನ್ನು ನೀಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದು. 4. ಶಾಲೆಯ ಆವರಣ ಮತ್ತು ಅತಿಕ್ರಮಣ ಹಾಗೂ ವಿನಾಶಗಳಿಂದ ಕಾಪಾಡುವುದು. 5. ವೇಳಾಪಟ್ಟಿಯಂತೆ ಪ್ರತಿ ವರ್ಷ 220 ಕಲಿಕಾ ದಿನಗಳು ಮತ್ತು ಪ್ರತಿದಿನ 5.5 ಗಂಟೆಗಳ ಕಾಲ ಶಾಲೆಯನ್ನು ನಡೆಸುವುದು. 6. ವರ್ಷದಲ್ಲಿ 3 ಸಲ ಅಂದರೆ ಜುಲೈ, ನವೆಂಬರ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಪೋಷಕರ ಸಭೆಯನ್ನು ಆಯೋಜಿಸುವುದು. 7. ಶಾಲಾ ಶಿಕ್ಷಣ ನಿಧಿಯ ಸ್ಥಾಪನೆ. ಶಾಲಾ ಅಭಿವೃದ್ಧಿಗಾಗಿ ಎಸ್ಡಿಎಂಸಿಯು ಸಾರ್ವಜನಿಕರಿಂದ ದಾನಗಳನ್ನು ಸ್ವೀಕರಿಸಬಹುದು. ಸ್ವೀಕರಿಸಿದಂತಹ ಹಣವನ್ನು ಸಮಿತಿಯ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆದು ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಜಂಟಿಯಾಗಿ ಆ ಖಾತೆಯನ್ನು ನಿರ್ವಹಿಸುವರು. ಶಾಲೆಯ ಸೌಲಭ್ಯಗಳಿಗಾಗಿ ಸರ್ಕಾರದಿಂದ ಅಥವಾ ಸಂಘ ಸಂಸ್ಥೆಗಳಿಂದ ಕೊಡಲ್ಪಟ್ಟಂತಹ ಹಣ, ಇನ್ನು ಶಾಲೆಗೆ ಕೊಡಲ್ಪಟ್ಟಂತಹ ಸಾದಿಲ್ವಾರ ಹಣ ಹಾಗೂ ಶಾಲಾ ಅಭಿವೃದ್ಧಿಗಾಗಿ ದಾನಿಗಳು ಕೊಟ್ಟಂತಹ ಹಣವನ್ನು ಈ ಶಾಲಾ ಶಿಕ್ಷಣ ನಿಧಿಗೆ ಜಮಾ ಮಾಡತಕ್ಕದ್ದು. 8. ಶಾಲೆಯ ಕಟ್ಟಡ ನಿರ್ಮಾಣ ದುರಸ್ತಿ ಕಾರ್ಯಗಳನ್ನು ನೇರವಾಗಿ ಎಸ್ಡಿಎಂಸಿಯೇ ಮಾಡಬೇಕು. 9. ಶಾಲಾ ಸಂಕೀರ್ಣ ಕಾರ್ಯಕ್ರಮಗಳನ್ನು ನಿರ್ವಹಿಸುವುದು. 10. ಶಾಲೆಯನ್ನು ದತ್ತು ತೆಗೆದುಕೊಳ್ಳುವಂತೆ ದಾನಿಗಳಿಗೆ ಪ್ರೇರೇಪಿಸುವುದು. 11. ಶಾಲಾ ಮಕ್ಕಳಿಗಾಗಿ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವುದು. ಇನ್ನು ಎಸ್ಡಿಎಂಸಿಯ
ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು. 9 ಜನ ಪೋಷಕ ಪ್ರತಿನಿಧಿಗಳಲ್ಲಿ ಒಬ್ಬರನ್ನು SDMCಯ ಅಧ್ಯಕ್ಷರೆಂದು ಬಹುಮತದಿಂದ ಆಯ್ಕೆ ಮಾಡುತ್ತಾರೆ. ಇನ್ನು ಶಾಲೆಯ ಮುಖ್ಯ ಗುರುಗಳು SDMCಯ ಸದಸ್ಯ ಕಾರ್ಯದರ್ಶಿ ಹಾಗೂ ಖಜಾಂಚಿಯಾಗಿರುತ್ತಾರೆ. SDMCಯ ಸಭೆ ನಡೆಸಲು ಪೋಷಕ ಪ್ರತಿನಿಧಿಗಳಲ್ಲಿ 1/3 ಭಾಗದಷ್ಟು ಹಾಜರಾತಿ ಕಡ್ಡಾಯವಾಗಿರಬೇಕು. SDMC ಸಭೆಯು ರಚನೆಯಾದ 7 ದಿನಗಳ ಒಳಗಾಗಿ SDMCಯ ಪ್ರಥಮ ಸಭೆಯನ್ನು ನಡೆಸತಕ್ಕದ್ದು.